ಸ್ವಾತಂತ್ರ್ಯೋತ್ಸವದ ನನ್ನ ಕ್ಷೇತ್ರದ ಜನರಿಗೆ ಶುಭಾಶಯಗಳನ್ನು 77ನೇ ವರ್ಷದ ಶುಭಾಶಯಗಳನ್ನು ಹೇಳ್ತೀನಿ. ಯಾರೋ ನನಗೆ ನಿನ್ನೆ ಕೆಲವೊಬ್ಬ ಸ್ವಾಮೀಜಿಗಳ ಜೊತೆ ನಂದು ಕಾರ್ಯಕ್ರಮ ಇತ್ತು ಇಂಡಿ ತಾಲೂಕಿನಲ್ಲಿ. ಅವ್ರು ನನಗೆ ಕೇಳಿದ್ರು, ನೀವೇನು ರೀ ಪತ್ರಿಕೆಯೊಳಗೆ ಹೀಗೆ ಹೇಳಿದಿರಿ, ನೀವು ಒಬ್ಬರೇ ನಾನು ಒಬ್ಬನೇ ನಾನು ಒಂದೇ ಪಕ್ಷ ಅಂತ ಹೇಳಿದಿರಿ, ಏನು ಇದ್ರ ಗುಟ್ಟ ಅಂದರು. ನಾನು ಒಬ್ಬನೇ, ಆದರೆ ಮೈ ತುಂಬ ಮುಳ್ಳಿರ್ತಕ್ಕಂಥ ಒಂದು ಹಕ್ಕಿ ಇರ್ತದ ಅಡವಿನಲ್ಲಿ, ಒಮ್ಮೆ ಮೈ ಜಾಡಿಸ್ತು ಅಂದ್ರೆ ಎಲ್ಲನೂ ಸೆಟದ ಹೋಗ್ತಾವ, ಅದಕ್ಕೆ ನಾವು ಒಬ್ಬನೇ ಅಂತ ಹೇಳಿನ ಅಂತ ಹೇಳಿ. ನೋಡ್ರಿ, ಅವ್ರಿಗೆ ಬಿಟ್ಟಿದ್ರಿ, ಅದು ನಿಲ್ಲಿಸ್ರಿ, ಇಲ್ಲಿ ಬಿಡಲಿ, ಇಲ್ಲಾಂದ್ರೆ ಅವರೇ ಗಜಮ ನಿಂದಿರಲಿ, ನಮಗೇನು ಸಂಬಂಧ ಅದು? ಅವ್ರಿಗೆ ಸಂಬಂಧ ರೀ ಅಪ್ಪ, ಸರ್ಕಾರದವ್ರಿಗೆ ನಿಂದಿರ್ಸನ್ ಅವ್ರಿಗೆ ಬಿಡು ಅನ್ನೋರಿಗೆ ನಾವೇನು ಮಾಡೋಣ ಅದಕ್ಕೆ? ನೋಡ್ರಿ, ನಾ ಯಾವಾಗಾದರೂ ನಾ ಭವಿಷ್ಯ ಹೇಳ್ತೀನಿ ಅಂತಲ್ಲ, ಮುಂದೆ ಏನಾಗ್ತದೆ ಅನ್ನೋದು ರಾಮಕೃಷ್ಣ ಹೆಗಡೆ ಅವ್ರಿಗೆ ಗೊತ್ತಿತ್ತಲ್ಲ, ಹಂಗೆ ನನಗೂ ಕೂಡ ಆಶೀರ್ವಾದ ದೇವರು ಕೊಟ್ಟನ, ಮುಂದೆ ಏನಾಗ್ತದೆ ಅನ್ನೋದು ಚಿತ್ರ ನಮ್ಮ ಕಣ್ಣು ಮುಂದೆ ಈಗೂ ಕೂಡ ಅದ. ಆದರೆ ನಿಮಗೆ ಹೇಳಂಗಿಲ್ಲ, ಅದು ನಿಮಗೆ ಹೇಳಂಗಿಲ್ಲ, ಈಗ ಹೇಳಂಗಿಲ್ಲ ರೀ. ಇಲ್ಲಪ್ಪ, ಅಂಥ ಮನುಷ್ಯ ಅಲ್ಲ ನಾ. ಈಗ ನಾ ರಗಡ ಸಲ ಹೇಳೀನಿ ರೀ, ಒಂದೇ ಸಲ. ಈಗ ನೋಡ್ರಿ, ನಾ ಏನೇನು ನಿಂದಿರ್ತಾವ, ಎಲ್ಲ ನಿಂದಿರ್ತಾವ. ಈಗ ತರುಣರಿಗೆ ಹೇಳಿದ್ರಪ್ಪ, ನಿಮಗೆ ತಿಂಗಳ ಅಷ್ಟು ರೊಕ್ಕ ಕೊಡ್ತೇವೆ, ಇಟ್ಟು ಕೊಟ್ಕೊಡ್ತೇವೆ, ಹೋಟ್ ತೊಗೊಂಡ್ರು, ಒಂದು ರೂಪಾಯಿ ಕೊಟ್ಟಾರ ಅವಕ್ಕೆ. ಅವ್ರು ಸುಮ್ಮನೆ ರೋಡ್ ಅಡ್ಡಾಡ್ತಾವೆ ತರುಣರಿ ಎಲ್ಲರೂ. ಅದಕ್ಕೆ ಈಗ ಎಲ್ಲ ಬೇರೆ ಬಿಟ್ಟು ಬೆನ್ನು ಹತ್ತಾರೆ. ನೋಡ್ರಿ, ಹ್ಯಾಂಗ ಬೆನ್ನು ಹತ್ತ? ನೋಡ್ರಿ, ನಿಮ್ಗೆ ಹೇಳಿಲ್ಲ ಸರ್ಕಾರ ಭಾಳ ದಿನ ಇರೋದಿಲ್ಲ ಅನ್ನೋದು ಮೊದಲೇ ಹೇಳಿನಿ. ಕುಂಟ್ಯಾಡ್ಲಕತ್ತದ, ಯಾವಾಗ ಒಂದು ಕಾಲು ಮುರಿತದ ಗೊತ್ತಿಲ್ಲ, ಮುರಿ ಅಂತ ಧಳಾಲ ಬೀಳ್ತದ. ಹೌದ್ರಿ, ಅವ್ರ ಸಚಿವರು ಗ್ಯಾರಂಟಿ ಬ್ಯಾಡ ಅಂತಾರ, ಇನ್ನೊಬ್ರು ತೋಡ ಮಂದಿ ಬೇಕಂತಾರ, ಅದಕ್ಕೆ ನಾ ಏನು ಮಾಡ್ಲಾಕಾಗ್ತದ? ಎದುರ ವ್ಯಾಲಿಡಿಟಿ ನನಗೆ ಅದು ಗೊತ್ತಿಲ್ಲಪ್ಪ, ಎಷ್ಟು ವರ್ಷ ಏನು ಒಟ್ಟು ಹೋಗ್ತದ ಇಷ್ಟು ಮಾತ್ರ ಕರೆ. ನೋಡ್ರಿ, ನನ್ನ ಜೀವನದಾಗ ನಾ ಎಂದೂ ಆ ಕನಸು ಕಂಡ ಮನುಷ್ಯ ನಾನಲ್ಲ. ನನಗೆ ಇದೇನು ದೇವ್ರು ಕೊಟ್ಟಿರ್ತಾನೆ, ಶ್ರದ್ಧೆ ನಿಷ್ಠೆ ಭಕ್ತಿಯಿಂದ ಅಷ್ಟೇ ಕೆಲಸ ಮಾಡ್ತೇನೆ. ನಾ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ಮೋದಿನ ಬಿಡಿಸೋ ದೇಶದ ಪ್ರಧಾನಮಂತ್ರಿ ಆಗ್ಬೇಕನ್ನ ಹುಚ್ಚ ಕನಸು ಕಂಡು ಮನುಷ್ಯ ನಾನಲ್ಲ. ದಲಿತರ ಆಗಲೇಬೇಕು ಅನ್ನೋದು ನನ್ನ ಒತ್ತಾಯ. ಇವತ್ತಿಗೂ ಅಡ ನಾ ಸಾಯುತನ ಇರ್ತದ, ದಲಿತರ ಆಗ್ಬೇಕು. ಏನು ಪಾಪ ಮಾಡ್ಯಾರ ಅವರು ದಲಿತರು? ಹಾ, ಆಗ್ತದೆ ರೀ, ದೇವ್ರ ಇಚ್ಛಾ ಯಾವಾಗ ಇರ್ತದೆ ಅವಾಗ ಆಗ್ತದೆ. ಅದಕ್ಕೆ ಯಾಕೆ ಭಾಳ ಕಡಿಮೆ ಮಾಡಬೇಡ್ರಿ, ಆಗೋದಂತೂ ಸತ್ಯದ. ಏನಾಗ್ತದೆ ಆಗ್ತದೆ, ಯಾರ ಹೆಸರಿಲ್ಲ ಮಾಡ್ಕೊಂಡ್ರೆ ನನಗೆ ಗೊತ್ತಿಲ್ಲಪ್ಪ. ನನ್ನ ಹತ್ರ ಏನು ಪೇಪರು ಇಲ್ಲ, ಪೇಪರ್ ನೀವೇ ಯಾರೇ ಕೊಟ್ಟರು ಅಂದ್ರೆ ಬೇಕಾದ್ರೆ ನಾನೇ ದೇವೇಗೌಡರು ಅಂತ ಹೇಳ್ತೀನಿ. ಅದು ತಪ್ಪ, ಒತ್ತುವರಿ ಮಾಡಿದ್ರೆ ಅದು ತಪ್ಪ. ದೇವೇಗೌಡರು ಮಾಡಲಿ, ರಮೇಶ್ ಜಿಂಕಿನ್ಯ ಮಾಡಲಿ, ರಮೇಶ್ ಜಾರಕಿ ಅಜ್ಜ ಮಾಡಲಿ, ಆದ್ರೆ ಅದು ತಪ್ಪ ಯಾರೇ ಮಾಡಿದ್ರು ಕೂಡ. ಸರಿ, ತುಂಬಾ ಪಾದಯಾತ್ರೆ ವಿಚಾರವಾಗಿ ಮತ್ತೆ ಅಲ್ಲಪ್ಪ, ನಿನ್ನೆ ಹೇಳಿನಿ ನಾನು ಒಬ್ಬ, ನಂದು ಒಂದೇ ಪಕ್ಷ, ನಾನು ಒಬ್ಬನೇ ಅಂತ ಹೇಳಿನಿ. ಏ ಸರಿ ಹಾಕೋ ತಗೊಳಕ್ ನನಗೆ ಏನು ಮಾಡೋದ್ರಿ, ನಾ ಹೇಳಿಲ್ಲ ಒಬ್ಬನೇ ಅಂತ. ನಾ ಎಲ್ಲಿ ಪಾಲ್ಗೊಳ್ಳೋದಿಲ್ಲಪ್ಪ, ನಾ ಎಲ್ಲಿ ಪಾಲ್ಗೊಳ್ಳೋದಿಲ್ಲ. ಎದಕ್ಕೆ ಬೇಕು ನಮ್ಮ ಪಾದಯಾತ್ರೆ? ನಾ ಎಲ್ಲರೆ ಮಾಡ್ರಿ, ನಾ ಪಾಲ್ಗೊಳ್ಳೋದಿಲ್ಲ ಅಂತ ಹೇಳಿಲ್ಲ ಮರೆ. ನನ್ನ ಮರ್ಜಿ ಅದು, ನನ್ನ ಮರ್ಜಿ ಅದು. ಸರಿ, ನಮ್ಗೆ ಸಾಕಿಲ್ಲ, ಪಾಲ ಇದು ಮರೆ. ಅಲ್ರಿ, ನನಗೆ ಯಾರು ಕರೆದ್ರು ಹೋಗೋದಿಲ್ಲ, ಬಿಟ್ರಿ ಯಾರು ಕರೆದ್ರು ಹೋಗೋದಿಲ್ಲ, ಬಿಟ್ಟರು ಹೋಗೋದಿಲ್ಲ. ನನ್ನ ಪಾಡಿಗೆ ನಾ ಇರ್ತೀನಿ ಮರ, ಬಿಟ್ರಿ ಸಾಕಿಲ್ಲ. ಅಲ್ಲೋ, ಈಗ ಯಾರು